75ನೇ ಆಜಾದಿ ಅಮೃತ್ ಮಹೋತ್ಸವಗೆ ಇವತ್ತು ಕಾರ್ಯಕ್ರಮವನ್ನು ಒಳ್ಳೆ ರೀತಿಯಿಂದ ಎಲ್ಲ ಜನರು, ಎಲ್ಲ ಯುವಕರು, ಮಹಿಳೆಯರು ಸ್ಟೇಡಿಯಂನಿಂದ ಅಂಬೇಡ್ಕರ್ ಸರ್ಕಲ್ನಿಂದ ಬಸವೇಶ್ವರ ಸರ್ಕಲ್ನಿಂದ ಬಣಗೇಶ್ವರ ಸರ್ಕಲ್, ಆಮೇಲೆ ಗಾಂಧಿಗಂಜ್ಲಿಂದ ಚಿದ್ರಿಯಿಂದ ಬಂದು ನಮ್ಮ ಎಮ್ ಎಲ್ ಎ ಆಫೀಸ್ ಹತ್ರ ಬಂದಿದ್ದಾರೆ. ಸಾವಿರಾರು ಜನ ಈ ಕಾರ್ಯಕ್ರಮದಲ್ಲಿ ಇದ್ದರು. ಮತ್ತು ರಾತ್ರಿಯೇ ಸ್ವಲ್ಪ ಅರ್ಧ ಮಂದಿಗೆ ನಾವು ಬೆಳಗ್ಗೆ ಪ್ರೋಗ್ರಾಮ್ ಇದೆ ಇಲ್ಲ ಅಂತ ಅದು ಒಂದು ಮಿಸ್ ಆಗಿದೆ. ಯಾಕಂದರೆ ಸುಮಾರು ಜನ ನಾಳೆ ಕಾರ್ಯಕ್ರಮ ಆಗ್ತದೆ ಇಲ್ಲ ಅಂತ, ಯಾಕಂದರೆ ರಾತ್ರಿ ತುಂಬ ಮಳೆ ಇತ್ತು. ಮಳೆ ನೋಡಿ ಅರ್ಧ ಮಂದಿ ಡ್ರಾಪ್ ಆಗಿದ್ದಾರೆ. ಸುಮಾರು ಜನಗೆ ನಾವು ಕರೆಕ್ಟ್ ಆನ್ಸರ್ ಕೊಟ್ಟಿಲ್ಲ ನಮ್ಮವರು, ಯಾಕಂದರೆ ಬೆಳಗ್ಗೆ ಕಾರ್ಯಕ್ರಮ ಇದೆ ಇಲ್ಲ ಅಂತ, ನಾಳೆ ನಾವು ಪೋಸ್ಟ್ಪೋನ್ ಮಾಡ್ಬೋದು ಅಂತ ಇತ್ತು ಕಾರ್ಯಕ್ರಮ. ಆದರೂ ತಮ್ಮೆಲ್ಲರ ಆಶೀರ್ವಾದ, ದೇವರ ಆಶೀರ್ವಾದದಿಂದ ಒಳ್ಳೆ ಕಾರ್ಯಕ್ರಮ ಆಗಿದೆ. ಎಸ್ಪೆಷಲಿ ಇದು ದೇಶ ಬಗ್ಗೆ ಇದೆ ಇವತ್ತು ಕಾರ್ಯಕ್ರಮ, ಅದ್ರ ಸಲುವಾಗಿ ನಾನು ಜಾಸ್ತಿ ಮಾತಾಡಿಲ್ಲ. ಬರೀ ದೇಶ ಬಗ್ಗೆ ಇಷ್ಟು ವರ್ಷ, 25 ವರ್ಷ ಆದರೂ ಇನ್ನ 75 ಇಯರ್ಸ್ ಇಷ್ಟಾದರೂ ಇನ್ನ ಬಡವರಿಗೆ ನ್ಯಾಯ ಇಲ್ಲ, ಬಡವ್ರ ಸಲಗೆ ಇನ್ನ ಅವರಿಗೆ ಕಂಪ್ಲೀಟ್ ಆಜಾದಿ ಸಿಕ್ಕಿಲ್ಲ. ಬಡವರೇ ಆಗ್ಲತ್ತಾರೆ, ಯಾರು ದೊಡ್ಡವ್ರು ಇದ್ದಾರೆ ದೊಡ್ಡರು ಆಗ್ಲತ್ತಾರೆ, ಅದ್ರ ಸಲಗೆ ಸುಮಾರು ಸಮಸ್ಯೆ ಇದೆ. ಆದರೂ ಇವತ್ತು ಒಳ್ಳೆ ರೀತಿಯಿಂದ ರ್ಯಾಲಿ ಆಗಿದೆ. ನಾನು ತಮ್ಮೆಲ್ಲರಿಗೆ, ಪ್ರೆಸ್ ಮೀಡಿಯಾ ಅವರಿಗೆ, ಎಲ್ಲ ಜನರಿಗೆ, ನಮ್ಮ ಎಲ್ಲ ಪಾರ್ಟಿ, ಎಲ್ಲ ನಮ್ಮ ರೆಸ್ಪಾನ್ಸಿಬಲ್ ಪರ್ಸನ್ಸ್ಗೆ, ನಮ್ಮ ಡಿಸ್ಟಿಕ್ ಅಧ್ಯಕ್ಷ ಚಂದ್ರಕಾಂತ್ ಅವರಿದ್ದಾರೆ, ಮೀನಾಕ್ಷಿ ಮೇಡಮ್ ಇದ್ದಾರೆ, ಪಂಡಿತ್ ಚಿದ್ರಿ ಅವರಿದ್ದಾರೆ, ಯೂಸುಫ್ ಇದ್ದಾರೆ, ಆ ಥರ ಸುಮಾರು ಪ್ರೈಮ್ ಸರಿಕಾರ ಡಾಕ್ಟರ್ ಚಂದ, ಆ ಥರ ಸುಮಾರು ಜನರು, ಕೌನ್ಸಿಲರ್, ಎಲ್ಲ ಕೌನ್ಸಿಲರ್ ತುಂಬ ಒಂದು ಉತ್ಸವದಿಂದ ಎಲ್ಲರೂ ಬಂದು, ಯಾಕಂದರೆ ಈ ಸರ್ಕಾರದಿಂದ ಎಲ್ಲ ಬೇಜಾರಾಗಿಬಿಟ್ಟಿದ್ದಾರೆ, ಅದ್ರ ಸಲುವಾಗಿ ಇಷ್ಟು ಮಂದಿ ಹೊರಗೆ ಬಂದಿದ್ದಾರೆ. ನಿಜವಾಗಲೂ ನನ್ನ ಬಗ್ಗೆ ತಮ್ಮೆಲ್ಲರಿಗೆ ಗೊತ್ತಿದೆ, ನಾನು ಯಾವಾಗಲೂ ಎಲ್ಲ ಜೊತೆಗೆ ಬೀದರ್ನಲ್ಲಿ ಡೆವಲಪ್ಮೆಂಟ್ 1,000 ಕೋಟಿಗಿಂತ ಜಾಸ್ತಿ ಮಾಡಿದ್ದೀನಿ, ಅದು ಒಂದು ಬೇರೆ ಸೈಡ್, ಅದು ಒಂದು ಪಟ್ಟಿ ಬಿಡಿಸ್ತೀನಿ. ಮತ್ತು ನಾನು ಎಮ್ ಎಲ್ ಎ ಆಗಿ ನೀವು ಇಡೀ ಬೀದರ್ನಲ್ಲಿ, ಬೀದರ್ ಡಿಸ್ಟಿಕ್ನಲ್ಲಿ ಕೇಳಬೇಡಿ, ನನಗೆ ನಮ್ಮ ಪಾರ್ಟಿ, ನಮ್ಮ ವರ್ಕರ್, ಬಡವರು, ದಲಿತ, ಬ್ಯಾಕ್ವರ್ಡ್, ಮೈನಾರಿಟಿ, ಜನರಲ್ ಕಮಿಟಿ ನಮಗೆ ಏನು ಸಹಾಯ ಮಾಡ್ತಾರೆ ಅದು ಬೇಡ. ನೀವು ಅಪೋಸಿಟ್ ಪಾರ್ಟಿಯವರಿಗೆ ಎಷ್ಟು BJP ಆಗಲಿ, JDS ಆಗಲಿ, ಇನ್ನು ಎಷ್ಟೆಷ್ಟು ಮಂದಿ BSPಯಲ್ಲಿ, ಎಲ್ಲ ಕಾರ್ಯಕರ್ತ ಆಗಲಿ, ಇನ್ಕ್ಲೂಡಿಂಗ್ ಕಟ್ಟರ್.